ಬೇರಾದಂತಹ ಜಾನಪದವನ್ನು ಉಳಿಸಿ ಬೆಳೆಸುವ ಪ್ರಕ್ರಿಯೆ ಏನಿದೆಯಲ್ಲ, ಇದು ಕೂಡ ಒಂದು ಕನ್ನಡದ ಕೆಲಸ ಅಂತ ನಾವೆಲ್ಲರೂ ಕೂಡ ಭಾವಿಸ್ತೀವಿ. ಹಾಗಾಗಿ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಎಲ್ಲ ಕಾಲದಲ್ಲೂ ಕೂಡ ಕನ್ನಡದ ಹೋರಾಟ ಜೊತೆಗೆ ಜನಪದವನ್ನು ಉಳಿಸಿ ಬೆಳೆಸುವಂತಹ ಕಾರ್ಯವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ನಮ್ಮ ಈ ನೆಲದ ತಾಯಿ ಬೇರನ್ನು ಸಂಸ್ಕೃತಿ ಸಂಸ್ಕಾರವನ್ನು ಉಳಿಸಿ ಬೆಳೆಸುವಂತಹ ನಿಟ್ಟಿನಲ್ಲಿ ಜನಪದ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಜನಪದ ಹಿರಿಯ ಮೂಲ ಜನಪದ ಕಲಾವಿದರು ಸೇರಿಕೊಂಡು ಈ ದಿನ ಸಂಗೀತ ಸಂಜೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ತಾವು ಕನ್ನಡಕ್ಕೆ ಪರಿಚಯ ಆಗಿದ್ದು ಒಂದು ಮಗು ಪಂಜಾಬಿ ಹುಡುಗಿಯಾಗಿ, ಆದರೆ 17-18 ವರ್ಷ ಕಳೆದಿದೆ. ಈಗ ತಾವು ಕನ್ನಡ ಬಹಳ ಸ್ವಚ್ಛವಾಗಿ ಮಾತಾಡ್ತಿದ್ದೀರಿ, ಇದು ಹೇಗೆ?
ಶಾಶ್ವತವಾಗಿ ಕನ್ನಡಿಗರ ಮನದಾಳಲ್ಲಿದ್ದರೆ ಕನ್ನಡ ಯಾವತ್ತೂ ಕೂಡ ಸಾಯೋದಿಲ್ಲ. ಅನ್ನೋದಕ್ಕೋಸ್ಕರವಾಗಿ ಜಾನಪದವನ್ನು ಪೋಷಿಸುವ ಕೆಲಸವನ್ನು ಇವತ್ತು ನಾರಾಯಣಗೌಡರ ಜನ್ಮದಿನದ ಪ್ರಯುಕ್ತವಾಗಿ ನಾರಾಯಣಗೌಡರು ಮಾಡಲಿಕ್ಕೆ ಹೋಗಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.